ಲಾಭ ಆಗ್ತದೆ, ನಮಗೇನು ನುಕ್ಸಾನೇನು ಇಲ್ಲ ಅಲ್ಲ. ಜೆ ಬಿ ಎಟ್ ಎಷ್ಟೇ ಹೊರಟಿದ್ರು ಕೂಡ ಕೆಲವೊಂದು ಕ್ಷೇತ್ರಕ್ಕೆ ಇಡೀ ರಾಜ್ಯದಾದಂಥ ಕೆಲವೊಂದು ಕಡೆ ಹೆಚ್ಚದವು, ಕೆಲವೊಂದು ಕಡೆ ಕಮ್ಮಿ ಇದಾವೆ. ನಮಗೆ ಅದೊಂದು ಬಲಾನ ಬಂದಂಗೆ ಆಗ್ತದೆ, ಅದರದ್ದೇನು ಲಾಸ್ ಏನಿಲ್ಲ, ಲಾಭನೂ ಆಗ್ತದೆ. ಅದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿದ್ದ ವಿಷಯ, ನಾನಂತೂ ಕೇಳಿಲ್ಲ ಏನಂತಾರು. ಅವರು ಬಿ ಜೆ ಪಿನಲ್ಲಿ ಉಳಿತಾರೆ, ಬಿ ಜೆ ಪಿನಲ್ಲೇ ಇರ್ತಾರೆ ಅಂತ ನಮ್ಗೆ ಆತ್ಮವಿಶ್ವಾಸ. ಅವ್ರು ಯಾರಾದರೂ ಏನು ಬೇಕಾದ್ರೆ ಹೇಳ್ಬೋದ್ರಿ, ಲೀಡರ್ ಇದಾರೋ ಇಲ್ಲೋ ಅನ್ನೋದು ಬೇರೆದವ್ರು ಹೇಳೋಕ್ಕಿಂತ ನಮಗೆ ಗೊತ್ತದ, ರಾಜ್ಯಕ್ಕೆ ಗೊತ್ತದ ಎಲ್ಲೆಲ್ಲಿ ಲೀಡರ್ ಇದಾರೋ ಇಲ್ಲೋ ಅನ್ನೋದು. ಅದಕ್ಕಾಗಿ ಎಲ್ಲರೂ ಕೂಡ ಲೀಡರ್ಸ್ ಎಲ್ಲರಲ್ಲಿ ಇದಾರು, ನಮ್ಮಲ್ಲಿ ಕೂಡ ಆಗಿದೆ, ಬಲಾಢ್ಯ ಲೀಡರ್ಗಳು ಕೂಡ ಇದ್ದಾರೆ ಈಗ. ಹ್ಞೂ, ನಾನೇನು ನೋಡಿಲ್ಲ ಅದನ್ನ, ನಾನು ಕೇಳಿಲ್ಲ, ನಾನು ಕೇಳಿ ಹೇಳ್ತೇನೆ. ಅದನ್ನು ನಾ ಕೇಳಿಲ್ಲ ಅಂತ ಹೇಳಿದೆ, ಸುಮ್ಮನೆ ಯಾಕೆ ಅದನ್ನು ಉತ್ತರ ಕೊಡೋದು, ನಾನು ಕೇಳಿ ನೋಡಿಲ್ಲ. ಲಾಭ ಆಗ್ತದೆ, ನಮಗೇನು ನುಕ್ಸಾನೇನು ಇಲ್ಲ ಅಲ್ಲ. ಜೆ ಬಿ ಎಟ್ ಎಷ್ಟೇ ಹೊರಟಿದ್ರು ಕೂಡ ಕೆಲವೊಂದು ಕ್ಷೇತ್ರಕ್ಕೆ ಇಡೀ ರಾಜ್ಯದಾದಂಥ ಕೆಲವೊಂದು ಕಡೆ ಹೆಚ್ಚದವು, ಕೆಲವೊಂದು ಕಡೆ ಕಮ್ಮಿ ಇದಾವೆ. ನಮಗೆ ಅದೊಂದು ಬಲಾನ ಬಂದಂಗೆ ಆಗ್ತದೆ, ಅದರದ್ದೇನು ಲಾಸ್ ಏನಿಲ್ಲ, ಲಾಭನೂ ಆಗ್ತದೆ. ಅದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿದ್ದ ವಿಷಯ, ನಾನಂತೂ ಕೇಳಿಲ್ಲ ಏನಂತಾರು. ಅವರು ಬಿ ಜೆ ಪಿನಲ್ಲಿ ಉಳಿತಾರೆ, ಬಿ ಜೆ ಪಿನಲ್ಲೇ ಇರ್ತಾರೆ ಅಂತ ನಮ್ಗೆ ಆತ್ಮವಿಶ್ವಾಸ. ಅವ್ರು ಯಾರಾದರೂ ಏನು ಬೇಕಾದ್ರೆ ಹೇಳ್ಬೋದ್ರಿ, ಲೀಡರ್ ಇದಾರೋ ಇಲ್ಲೋ ಅನ್ನೋದು ಬೇರೆದವ್ರು ಹೇಳೋಕ್ಕಿಂತ ನಮಗೆ ಗೊತ್ತದ, ರಾಜ್ಯಕ್ಕೆ ಗೊತ್ತದ ಎಲ್ಲೆಲ್ಲಿ ಲೀಡರ್ ಇದಾರೋ ಇಲ್ಲೋ ಅನ್ನೋದು. ಅದಕ್ಕಾಗಿ ಎಲ್ಲರೂ ಕೂಡ ಲೀಡರ್ಸ್ ಎಲ್ಲರಲ್ಲಿ ಇದಾರು, ನಮ್ಮಲ್ಲಿ ಕೂಡ ಆಗಿದೆ, ಬಲಾಢ್ಯ ಲೀಡರ್ಗಳು ಕೂಡ ಇದ್ದಾರೆ ಈಗ. ಹ್ಞೂ, ನಾನೇನು ನೋಡಿಲ್ಲ ಅದನ್ನ, ನಾನು ಕೇಳಿಲ್ಲ, ನಾನು ಕೇಳಿ ಹೇಳ್ತೇನೆ. ಅದನ್ನು ನಾ ಕೇಳಿಲ್ಲ ಅಂತ ಹೇಳಿದೆ, ಸುಮ್ಮನೆ ಯಾಕೆ ಅದನ್ನು ಉತ್ತರ ಕೊಡೋದು, ನಾನು ಕೇಳಿ ನೋಡಿಲ್ಲ ಅಂತ.